ಮುಗಿದೋಯ್ತು ಮುಗಿದೋಯ್ತು. ಸಿರಿಯಾಳ ಹೇಳಿದ 30 ದಿನ ಮುಗಿದೋಯ್ತು. ಮಳೆಯೂ ಇಲ್ಲ ಸುಡುಗಾಡು ಇಲ್ಲ. ಸುಡುಗಾಡು ಯಾಕೋ ಇಲ್ಲ, ಸುಡುಗಾಡು ಇದ್ದೇ ಇದೆ. ಹೇಳಿದ ಮಾತಿನಂತೆ ನಡ್ಕೊಳ್ಳೋ ದಾನಶೂರ ಅಂತ ಅಗ್ನಿಗೆ ಆಹುತಿ ಕೊಡೋಣ ಸುಡುಗಾಡಿನಲ್ಲಿ. ನಡೀರಿ 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 ನಡೀರಿ. ಸ್ಮಶಾನದಲ್ಲಿ ಸೌದೆ ಇಟ್ಟು ಚಿತೆನ್ ಸಿದ್ಧ ಮಾಡಿದ್ದೀವಿ. ಆಡಿದ ಮಾತಿನಂತೆ ಅಗ್ನಿ ಪ್ರವೇಶ ಮಾಡಿ ಊರ್ನ ಉಳಿಸು. ಬಾ ಹೊರಗೆ, ಇಲ್ದಿದ್ರೆ ಒಳ ನುಗ್ಗಿ ಎಳ್ಕೊಂಡು ಹೋಗ್ತೀವಿ. ಎಲ್ಲಿ ಹೊರಟ್ರಿ? ಜನಗಳಿಗೆ ಚೆನ್ನಾಗಿ ಪೂರ್ತಿ ಮಾಡೋದಕ್ಕೆ. ನೀನ್ ಯಾಕೆ ಬರ್ತಿದ್ದಿ? ನಿಮ್ಮೊಬ್ಬರ ಆಹುತಿಯಿಂದ ಆ ಪರಮೇಶ್ವರನ ತೃಪ್ತಿ ಸಿಗುತ್ತೋ ಇಲ್ವೋ, ನಾನು ನಿಮ್ ಜೊತೆ ಬರ್ತೀನಿ. ಅವ್ರಿಗೆ ಮಾತು ಕೊಟ್ಟಿರೋದು ನಾನು, ನೀನಲ್ಲ. ಕಷ್ಟ ಸುಖಗಳಲ್ಲಿ ಇಬ್ರು ಸಮಭಾಗಿಯಾಗೋಣ ಅಂತ ಹೇಳಿದ್ರಿ. ಹೀಗೆ ಪುಣ್ಯ ಕೆಲಸದಲ್ಲಿ ನನಗೆ ಭಾಗ ಕೊಡೋದಿಲ್ವೇ? ಓ ಮಂಗಳ ಮಂಗಳ. ನನ್ನ ಬಿಟ್ಟು ನೀವು ಹೋದ್ರೆ ನಾನು ವಿಧವೆ ಆಗೋದಿಲ್ವೇ? ಈ ಕುಂಕುಮ ಹಣೆಯಲ್ಲಿರುವಾಗ, ಈ ಮಾಂಗಲ್ಯ ನನ್ನ ಕೊರಳಲ್ಲಿ ಮಿನಿತ್ತಾ ಇರುವಾಗ, ನಾನು ನಿಮ್ ಜೊತೆ ಶಿವನ್ ಸನ್ನಿಧಿಗೆ ಬರೋಕೆ ಅಪ್ಪಣೆ ಕೊಡಿ. ಬೇಡ ಅನ್ಬೇಡಿ. ಇದು ನಿನ್ನ ಇಚ್ಛೇನು ಶಿವನ ಇಚ್ಛೇನು ಅವನೇ ಬಲ್ಲ. ಕೈಲಾಸಕ್ಕೆ, ಶಿವನ ಸನ್ನಿಧಿಗೆ. ಅಕ್ಕ ಗಿರ್ಜಾ, ನಾವಿಬ್ರು ಹೋದ ಮೇಲೆ ಶಂಕರ ಅನಾಥನಾಗ್ತಾನೆ, ಅವನ್ನ ಚೆನ್ನಾಗಿ ನೋಡ್ಕೊಮ್ಮ. ಎಲ್ಲ ಇವನಿಂದ, ಈ ಪಾಪಿಯಿಂದ. ಮೊದಲಿಂದಲೂ ಇವನ ಮೇಲೆ ದ್ವೇಷ ಸಾಧಿಸ್ತಾ ಇದೀಯ. ಅಕ್ಕನಿಗೂ ಭಾವನಿಗೂ ಬೆಂಕಿ ಹಚ್ಚೋ ಬದಲು ನಿನಗ್ ಬೆಂಕಿ ಹಚ್ಚಿದ್ರೆ ಊರಿಗೆ ಒಳ್ಳೇದಾಗುತ್ತೆ. ಮಾದೇವ್ ಶಾಂತಿ, ಶಿವ ಕೊಟ್ಟ ಈ ಮನೇನ ನೀನ್ ತಗೋ. ಶಂಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅತಿಥಿ ಸತ್ಕಾರ ಮುಂದುವರೆಸ್ಕೊಂಡ್ ಬನ್ನಿ, ತಪ್ಪಿಸ್ಬೇಡಿ. ಸಾಕಿಲ್ತ ನಿನ್ ಪುರಾಣನ. ನಿನ್ ಚಿತೆಗೆ ಬೆಂಕಿ ಹಚ್ಚೋಕೆ ನನ್ ಕೈ ಕಡಿತಾ ಇದೆ. ನಡೆಯೋ ನಡೆಯೋ. ನಿಮ್ ತಂದೆ ತಾಯಿ ಇಬ್ಬರನ್ನು ಭದ್ರಯ್ಯ ಚಿತೆ ಮೇಲೆ ಇಟ್ಟು ಬೆಂಕಿ ಹಚ್ಚುತ್ತಾರಂತೆ. ಶಂಕ್ರ ಗುರುಗಳೇ, ಹೋಯ್ ಬಾ, ದೇವ್ರು ಒಳ್ಳೇದ್ ಮಾಡಿ, ಹೋಯ್ ಬಾ. ಏನ್ ನೋಡ್ತಾ ನಿಂತಿದ್ಯ? ಎಲ್ಲ ಸಿದ್ಧ ಮಾಡಿಟ್ಟಿದೆ, ಹೋಗ. ನೀನೇ ಅಕೌಂಟ್ ಜೊತೆ ಸುಟ್ಕೊಂಡು ಸಾಯ್ತ್ಯ. ಅದು ನನ್ನಿಷ್ಟ, ಕೇಳೋ ಅಧಿಕಾರ ನಿಮಗಿಲ್ಲ. ಬಿಡಿ ಸಾಕರ ಎರಡು ಸಾಯಲೆ. ಹಾಗೆ ಆಗ್ಲಿ, ಹೋಗ್ ಸಾಯ್ರಿ. ಮಳೆ ಬರುಸ್ತಾನಂತೆ ಮಳೆ ಒಂದ್ ತಿಂಗಳಲ್ಲಿ, ಈಗೊಂದು ಗಳಿಗೆ ಸುಟ್ಟು ಬೂದಿ ಮಾಡ್ತೀನಿ. ನೋಡಿದ್ಯೇನು, ಹ್ಯಾ ಕೂತಿವೆ? ಹಾ, ಒಂದು ಮಳೆ ಒಂದು ಬೆಳೆ ಹಚ್ಚಿ ಬೆಂಕಿನ.
ನಿಲ್ಸೋದಿಲ್ಲ. ಆಡಿದ ಮಾತಿನ ಪ್ರಕಾರ ಅವನ್ ಚಿತೆಯಲ್ಲಿ ಉರಿದೋಗ್ಲೇಬೇಕು. ಬೇಡ, ನಮ್ ತಂದೆ ಬದಲು ನನಗ್ ಬೆಂಕಿ ಹಚ್ಚಿ. ಊರಿಗೆ ಕೇಳ್ ಬಂದಿರೋದು ನಿಮ್ಮಪ್ಪನಿಂದ. ಅವನು ಬದುಕಿದ್ರೆ ಊರಿಗೆ ಒಳ್ಳೇದಾಗಲ್ಲ, ಅವನ್ ಸಾಯ್ಲೇಬೇಕು. ಯಾಕೆ ನನ್ ತಂದೆ ಮೇಲೆ ಕೋಪ? ಮುಚ್ಚೋ ಬಾಯ್, ಚೋಟದ ಹುಡುಗ, ತಲೆ ಎಲ್ಲ ಹಾಡ್ತೀಯ. ಮಕ್ಕಳ ಭಕ್ತಿಗೆ ಶಿವ ಬೇಗ ಒಲಿತಾನೆ. ನನ್ ತಂದೆ ತಾಯಿನ ಬಿಟ್ಬಿಡಿ, ಅವ್ರ ಬದಲು ನನಗ್ ಬೆಂಕಿ ಹಚ್ಚಿ. ಶಂಕರ, ನನ್ನಿಂದ ಊರಿಗೆ ದುಸ್ಥಿತಿ ಬಂತು ಅನ್ನೋ ಅಪವಾದ ನನ್ ತಲೆ ಮೇಲಿದೆ. ಅಗ್ನಿಗೆ ಆಹುತಿ ಆಗ್ಬೇಕಾಗಿರೋನು ನೀನು ಅಲ್ಲ, ಇವಳು ಅಲ್ಲ, ನಾನು. ಅಮ್ಮ, ಅಮ್ಮ. ಅಳ್ಬೇಡ ಶಂಕರ, ನೀನ್ ಯಾವಾಗ್ಲೂ ನಮ್ಮ ಮಾತನ್ನ ಮೀರಿಲ್ಲ. ಇದು ನಮ್ ಕೊನೆ ಅಪ್ಪಣೆ, ಆದ್ರಿಂದ ನೀನೇ ಬೆಂಕಿ ಹಚ್ಚಪ್ಪ. ಬೆಂಕಿ ಹಚ್ಚಬೇಕಾಗಿರೋ ನಾನು, ಈ ಊರಿನ ಮುಖಂಡ. ಶಂಕರ, ತಿರುಚಿತ್ತನಾಗಿ ಶಿವನ ಧ್ಯಾನ ಮಾಡಿ ಬೆಂಕಿ ಹಚ್ಚಪ್ಪ.
ಶಂಕರ ನಿನ್ ಮೊರೆ ಶಿವನಿ ಕೇಳ್ತು ಶಂಕರ. ಈಗೇನ್ ಹೇಳ್ತೀಯೋ ಭದ್ರಯ್ಯ, ಬೆಂಕಿ ಹಚ್ಚಾಯ್ತು, ಭಾವನ ಮಾತು ನಡೀತು, ಊರಿಗೆ ಮೃತ್ಯು ಆಗಿರೋ ನಿನಗ್ ಮೊದ್ಲು ಬೆಂಕಿ ಹಚ್ಚಬೇಕು. ಹೌದೌದು ಹಚ್ಚಬೇಕು. ಅಪ್ಪ ಊರ್ನರೆಲ್ಲ ಸೇರಿ ನಿನಗ್ ಬೆಂಕಿ ಹಚ್ಚಬೇಕು ಅಂತಂದ್ರೆ ಅಚ್ಚಿಸ್ಕೋ ಅಚ್ಚಿಸ್ಕೋ, ನಾನು ಪದ ಹೇಳಿ ಮಳೆ ಬರ್ತೇನೆ. ಯಾಕ್ರಯ್ಯ ಸುಮ್ಮನೆ ನೋಡ್ತಾ ನಿಂತಿದ್ರ? ಮುಖದ ಮೇಲೆ ರಾಜಿ ಬೆಂಕಿ ಹಚ್ಚೋಣ, ಬನ್ನಿ. ತಪ್ಪು, ಹಿಂಸೆ ಮಹಾ ತಪ್ಪು. ಈ ಆನಂದಕ್ಕೆ ಒಂದು ರೀತಿಯಲ್ಲಿ ಭದ್ರೇನವರೇ ಕಾರಣ. ಬೇಡಿ, ಅಸೂಯೆ ಹಿಂಸೆ ದ್ವೇಷ ಎಲ್ಲಾನು ಮರೆತು ನಾವು ಪ್ರೀತಿ ವಿಶ್ವಾಸದಿಂದಿರೋಣ. ಬನ್ನಿ ಬನ್ನಿ.